ಹಲೋ ವಿವರ್ಸ್, ಇವತ್ತಿನ ರೆಸಿಪಿ ಶಾಹಿ ಚಿಕನ್ ಕುರ್ಮ. ತುಂಬ ಸಿಂಪಲಾಗಿ ಹಾಗೆ ಅಷ್ಟೇ ರುಚಿಯಾಗಿರುವಂತಹ ಒಂದು ರೆಸಿಪಿ. ಇದನ್ನು ರೋಟಿಗೆ, ಚಪಾತಿ, ನಾನ್, ಜೀರಾ ರೈಸ್, ಗೀ ರೈಸ್ ಅಥವಾ ಪ್ಲೇನ್ ರೈಸ್ಗೂ ಕೂಡ ಸರ್ವ್ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಈ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು 750 ಗ್ರಾಮ್ನಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ಇದು ಕರಿ ಕಟ್. ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಒಂದರಿಂದ ಎರಡು ಟೀಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 15-30 ನಿಮಿಷ ಇದನ್ನು ಸೈಡಿಗೆ ಇಟ್ಕೊಳ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಇನ್ನೊಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳಿಕ್ಕಿದೆ. ಇದಕ್ಕೋಸ್ಕರ ನಾನು 4 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಅದನ್ನು ಡೀಪ್ ಫ್ರೈ ಮಾಡಿ ಇಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 15 ಗೋಡಂಬಿಯನ್ನು ಬಿಸಿನೀರಲ್ಲಿ ಒಂದು 10 ನಿಮಿಷ ಹಾಕಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಅದನ್ನು ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಫೈನ್ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಈರುಳ್ಳಿ ಪೇಸ್ಟ್ ರೆಡಿಯಾಗಿದೆ. ಈಗ ಈ ಕಡೆ ಒಂದು ಕಡಾಯಿಯನ್ನು ಇಟ್ಕೊಂಡು ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ನಾನು ಈರುಳ್ಳಿಯನ್ನು ಡೀಪ್ ಫ್ರೈ ಮಾಡಿ ಉಳಿದಿರುವಂಥ ಎಣ್ಣೆ. ಇಲ್ಲಿ ಗೀ ಕೂಡ, ತುಪ್ಪ ಕೂಡ ಬಳಸ್ಬೋದು. ಈ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ 2 ಪಲಾವ್ ಎಲೆ, 1 ಟೀಸ್ಪೂನ್ನಷ್ಟು ಕರಿಮೆಣಸು, 1-3 ಲವಂಗ, 1-3 ಹಸಿರು ಏಲಕ್ಕಿ, 1 ಇಂಚು ಚಕ್ಕೆ, 1/2 ಜಾವಿತ್ರಿ, 1-2 ಚಿಟಿಕೆಯಷ್ಟು ಜಾಯಿಕಾಯಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು 30 ಸೆಕೆಂಡ್ ಒಂದ್ಸಲ ಚೆನ್ನಾಗಿ ಪರಿಮಳ ಬರುವವರೆಗೆ ಅದನ್ನು ಫ್ರೈ ಮಾಡಿಕೊಂಡು ನಂತರ ನಾವು ಮ್ಯಾರಿನೇಟ್ ಮಾಡಿರುವಂತಹ ಚಿಕನನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಕಡಾಯಿಗೆ ಚಿಕನನ್ನು ಹಾಕಿದ ತಕ್ಷಣ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಚಿಕನನ್ನು 3-4 ನಿಮಿಷ ಹೈ ಫ್ಲೇಮಲ್ಲಿ ಕೈಯಾಡಿಸ್ತಾ ಇರಬೇಕು. ಎಲ್ಲಿವರೆಗೆ ಅಂದರೆ ಚಿಕನಿನ ಹೊರಗಿನ ಒಂದು ಲೇಯರ್ ಬೇಯಬೇಕು ಅಲ್ಲಿವರೆಗೆ ಇದನ್ನು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಇದಕ್ಕೊಂದು ಮೊಸರಿನ ಮಿಶ್ರಣವನ್ನು ತಯಾರು ಮಾಡ್ಕೊಳ್ಬೇಕಿದೆ. ಅದಕ್ಕೋಸ್ಕರ 1 ಕಪ್ ಮೊಸರು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಕಾಶ್ಮೀರಿ ಚಿಲ್ಲಿ ತೊಗೊಂಡಿದ್ದೀನಿ ಪುಡಿ, ಹಾಗೆಯೇ 3 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಪುಡಿಯನ್ನು, ಹಾಗೆ 1/4 ಟೀಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ತಗೊಂಡು ಇದೆಲ್ಲವನ್ನು ಒಂದ್ಸಲ ವಿಸ್ಕರ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸ್ತಿರುವಂತಹ ಚಿಕನ್ಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರಿನ ಮಿಶ್ರಣವನ್ನು ಹಾಕಿದ ತಕ್ಷಣ ಗ್ಯಾಸನ್ನು ಸ್ಲೋನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸಿನ ಫ್ಲೇಮು ಸ್ಲೋನಲ್ಲೇ ಇರಬೇಕು. ಈಗ ಇದಕ್ಕೆ ನಾನು 1 ಇಂಚು ಶುಂಠಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ಮುಚ್ಚಳ ಮುಚ್ಚಿ ಒಂದು 15-20 ನಿಮಿಷ ಸ್ಲೋ ಫ್ಲೇಮಲ್ಲಿ, ಅಂದರೆ ಕಡಿಮೆ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಚಿಕನ್ ಬೇಯಬೇಕಾದ್ರೆ ಮಧ್ಯೆ ಒಂದ್ಸಲ ಕೈ ಆಡಿಸ್ತಾ ಇರಬೇಕು, ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈಗ 20 ನಿಮಿಷ ಈ ಚಿಕನ್ ಬೆಂದಿದೆ. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಗೋಡಂಬಿಯ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಇದನ್ನೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಮತ್ತೆ ಇದನ್ನು ಮುಚ್ಚಳ ಮುಚ್ಚಿ 1-10 ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಮಧ್ಯೆ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಹತ್ತು ನಿಮಿಷ ಇಲ್ಲಿ ಮತ್ತೆ ಚಿಕನ್ ಬೆಂದಿದೆ. ಈ ಸ್ಟೇಜಲ್ಲಿ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ, ಹಾಗಾಗಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1/10 ಕೇಸರಿ ದಳವನ್ನು 2 ಟೇಬಲ್ ಸ್ಪೂನ್ ಬಿಸಿನೀರಿನಲ್ಲಿ ನೆನೆಸಿಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀಸ್ಪೂನಷ್ಟು ಕೇವ್ರ ವಾಟರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 1/4 ಟೀಸ್ಪೂನಿಂದ 1 ಟೀಸ್ಪೂನ್ವರೆಗೆ ಫ್ರೆಶ್ ಆಗಿ ಮಾಡಿರುವಂತಹ ಗರಂ ಮಸಾಲ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 5-10 ನಿಮಿಷ ಮುಚ್ಚಳ ಮುಚ್ಚಿ ಕಡಿಮೆ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ.
ಹತ್ತು ನಿಮಿಷ ಮತ್ತೆ ಬೆಂದ ನಂತರ ಕೊನೆಯದಾಗಿ ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನು ಸಣ್ಣಗೆ ಹಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಗೆ ಶಾಹಿ ಚಿಕನ್ ಕುರ್ಮಾ ರೆಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೆ ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ ಬರ್ತೇನೆ ಅಂತ ಹೇಳ್ತಾ, ನಾನು ಪೂರ್ಣಿಮಾ ಶೆಟ್ಟಿ, ಗುಡ್ ಫುಡ್. ಧನ್ಯವಾದಗಳು.